ಅಖಿಲ ಕರ್ನಾಟಕ ಆಟೋ ರಾಜ ಶಂಕರ್ ನಾಗ್ ಅಭಿಮಾನಿಗಳ ಸಂಘ ಗೋಪಾಲನ್ ಮಾಲ್ ಮೈಸೂರು ರಸ್ತೆ ಇವರ ವತಿಯಿಂದ ಕರಾಟೆ ಕಿಂಗ್ ಆಟೋ ರಾಜ ಶಂಕರ್ ನಾಗ್ ಅವರ ಹುಟ್ಟುಹಬ್ಬ ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು, ಚಲನಚಿತ್ರ ನಿರ್ಮಾಪಕರು, ನಟರು ಹಾಗೂ ಮಾರುತಿ ಮೆಡಿಕಲ್ ಮಾಲೀಕರಾದ ಶ್ರೀಯುತ ಮಹೇಂದ್ರ ಮುನ್ನೋತ್ ಮತ್ತು ಹಲವಾರು ಆಟೋ ಚಾಲಕರು, ಶಂಕರ್ ನಾಗ್ ಅಭಿಮಾನಿಗಳು ಸೇರಿ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದರು. ಭುವನೇಶ್ವರಿಗೆ ನನ್ನ ಭಕ್ತಿಗಳು ನಮಸ್ಕಾರ. ಮಹಾನ್ ವ್ಯಕ್ತಿತ್ವ, ಪ್ರಖ್ಯಾತ ನಟ, ನಿರ್ದೇಶಕ
ಕರ್ನಾಟಕದ ಮೇರು ವ್ಯಕ್ತಿ, ಅಸಂಖ್ಯಾತ ಕಲಾಭಿಮಾನಿಗಳ ಹೃದಯದಲ್ಲಿ ಅಮರವಾಗಿರುವ ಆಟೋ ರಾಜ ಶಂಕರ್ ನಾಗ್ ಅವರಿಗೆ ಶ್ರದ್ಧಾಂಜಲಿ, ಭಾವಾಂಜಲಿ, ಪುಷ್ಪಾಂಜಲಿ. ಶತಶತಮಾನಗಳ ಉರುಳಲ್ಲಿ ನಾ ಅಳಿದರು ನೀ ಅಳಿದರು, ಕೊನೆಗೆ ಒಬ್ಬ ಕನ್ನಡಿಗನು ಉಳಿದರು. ಕನ್ನಡ ಮೈವಾಗದು ಕನ್ನಡ ನಾಡಿಯಲ್ಲ, ಆ ಒಬ್ಬ ಕನ್ನಡಿಗ ನೀನಾಗುವ, ಈ ತಾಯಿಯ ಋಣವ ತೀರಿಸುವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಜನತೆ, ನಾಡಪ್ರೇಮಿಗಳು, ದೇಶಪ್ರೇಮಿಗಳು, ವಿಶ್ವಪ್ರೇಮಿಗಳು, ಹೃದಯ ಶ್ರೀಮಂತರು, ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ. ನಿಮ್ಮೆಲ್ಲರಿಗೂ ಹೃದಯಪೂರ್ವ ನಮಸ್ಕಾರ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಶ್ರದ್ಧೆ, ಸೇವೆ, ಸಮರ್ಪಣ, ಸಂಸ್ಕೃತಿ, ಸದ್ಭಾವನೆ, ಸಂಸ್ಕಾರದ ವಿಶಿಷ್ಟವಾದ ಸಂಗಮ. ನಾನು ಏನು ಮಾತನಾಡುತ್ತೀನಿ ಆ ಮಾತುಗಳು ನನ್ನ ಬಾಯಿಂದ ಅಲ್ಲ, ನನ್ನ ಹೃದಯದ ಮಾತುಗಳು. ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದರೆ, ನಿಮ್ಮ ಮಾತುಗಳನ್ನು ನಿಮ್ಮ ಕಿವಿಯ ಬದಲು ನಿಮ್ಮ ಹೃದಯದಿಂದ ಆರಿಸಿ. ಆವಾಗ ನಿಮಗೆ ನಿಮ್ಮಲ್ಲೇ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ, ನಿಮ್ಮ ಹೃದಯದ ಕೂಗು. ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ. ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೀನಿ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವ ನಮಸ್ಕಾರ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು, ನನ್ನ ಹೃದಯ ಸ್ಥಾನ, ನನ್ನ ಮಾನಪ್ರಾಣ, ನನ್ನ ಅಭಿಮಾನ, ಸ್ವಾಭಿಮಾನ, ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ ಸ್ಥಾನವೇ ಆಗಿದೆ. ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು, ಆದರೆ ಕನ್ನಡ ನನ್ನ ಅಸ್ಮಿತೆ. ಭಾರತ ಒಂದು ಮಹಾನ್ ದೇಶ, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು, ಇದು ನಮ್ಮ ಸೌಭಾಗ್ಯ. ದೇಶ ಎಲ್ಲ ಕಿತ್ತಲೂ ಮೆಗಲು, ಗೋವಿನ ಹಾಲಿಗೆ ಭೇದವಿಲ್ಲ, ರಾಯಣ್ಣ ಶಿವಾಜಿ ಬೇರೆ ಅಲ್ಲ. ಕನ್ನಡಿಗ ಸ್ವಾಭಿಮಾನಕ್ಕೆ ಗಡಿ ಇಲ್ಲ, ಕನ್ನಡಿಗ ದೇಶಾಭಿಮಾನಕ್ಕೆ ಮಿತಿ ಇಲ್ಲ. ಕರ್ನಾಟಕ ರಾಜ್ಯೋತ್ಸವನ ಆಜಾದಿ ಕಾ ಅಮೃತ್ ಮಹೋತ್ಸವನ ಅರ್ಥಪೂರ್ಣವಾಗಿ ಮಾಡಬೇಕಾದ್ರೆ ಈ ದಿನ ನಾವು ಜಾತಿ ಭೇದ ಎಲ್ಲ ಮರೆತು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ನಮ್ಮದು ಒಂದೇ ಜಾತಿ, ಮನುಷ್ಯ ಜಾತಿ. ನಮ್ಮದು ಒಂದೇ ಧರ್ಮ, ಮಾನವೀಯತೆ. ನಮ್ಮದು ಒಂದೇ ಭಾಷೆ, ಪ್ರೀತಿಯ ಭಾಷೆ. ನಮ್ಮದು ಒಂದೇ ಪರಿಚಯ, ಭಾರತೀಯ. ನಮ್ಮದು ಒಂದೇ ಧ್ಯೇಯ, ಭಾರತದ ಪ್ರಗತಿ. ಯಾವ ದಿನ ನಾವು ಸಾಧನೆಯನ್ನು ಪ್ರಗತಿಯ ಮೂಲಕ ಸಾಧಿಸುತ್ತೀವಿ ಈ ಭೂಮಿ ಮೇಲೆ, ಸ್ವರ್ಗದ ಇನ್ನೊಂದು ಹೆಸರೇ ಭಾರತ, ಪ್ರೀತಿಯ ಮತ್ತೊಂದು ಹೆಸರೇ ಭಾರತ. ನನ್ನ ಭಾರತ, ನಿಮ್ಮ ಭಾರತ, ರಾಮನ ಭಾರತ, ಗಾಂಧಿಯವರ ಭಾರತ, ಸ್ವಾಮಿ ವಿವೇಕಾನಂದರ ಭಾರತ, ಡಾಕ್ಟರ್ ಅಂಬೇಡ್ಕರ್ ಅವರ ಭಾರತ, ಸರ್ ಎಂ ವಿಶ್ವೇಶ್ವರಯ್ಯ ಭಾರತ, ಸರ್ದಾರ್ ಭಗತ್ ಸಿಂಗ್ ಅವ್ರ ಭಾರತ, ಸುಭಾಷ್ ಚಂದ್ರ ಬೋಸ್ ಅವ್ರ ಭಾರತ, ಸರ್ದಾರ್ ಪಟೇಲ್ ಅವ್ರ ಭಾರತ, ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವ್ರ ಭಾರತ, ಅಟಲ್ ಬಿಹಾರಿ ವಾಜಪೇಯಿ ಭಾರತ, ಅಬ್ದುಲ್ ಕಲಾಂ ಅವ್ರ ಭಾರತ, ಅಭಿನಂದನ್ ವರ್ಧಮಾನ್ ಅವ್ರ ಭಾರತ, ನರೇಂದ್ರ ದಾಮೋದರ ದಾಸ್ ಮೋದಿ ಅವ್ರ ಭಾರತ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಭಾರತ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಭಾರತ, ಶಂಕರ್ ನಾಗ್ ಅವ್ರ ಭಾರತ, ನಮ್ಮ ಎಲ್ಲರ ಭಾರತ. ಜೈ ಭಾರತ. ಯಾರು ಹೇಳಿದ್ದು ಕನ್ನಡ ಅಳಿದು ಹೋಗುತ್ತಿದೆ ಅಂತ? ಆ ಸ್ಥಿತಿ ಯಾವತ್ತೂ ಬರಲ್ಲ. ಕನ್ನಡ ಮಾತ್ರವಲ್ಲ, ನಮ್ಮ ದೇಶದ ಯಾವ ಭಾಷೆ ಎಂದು ಅರಿಯದು ಇದು ಸತ್ಯ. ಈ ಕನ್ನಡ ರಾಜ್ಯೋತ್ಸವ ಹೊಸ ಇತಿಹಾಸಕ್ಕೆ ಮುನ್ನುಡಿ ಆಗಬೇಕು. ಈ ಕೆಲಸ ನಮ್ಮಿಂದಲೇ ಪ್ರಾರಂಭ ಆಗಲಿ, ಎಲ್ಲರಿಗೆ ಶುಭವಾಗಲಿ. ಜೈ ಭಾರತ್ ಮಾತೆ, ಜೈ ಕರ್ನಾಟಕ ಮಾತೆ. ಭಾರತ್ ಮಾತಾಗಿ ವಂದೇ, ಗೋ ಮಾತಾಕಿ. ಕನ್ನಡ ಭುವನೇಶ್ವರಿ ತಾಯಿಗೆ ಧನ್ಯವಾದ. ಅಂದಿನಿಂದ ಇಂದಿನ ಅವ್ರ ಹೆಸರಲ್ಲಿ ಒಂದು ಚಿಕ್ಕ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಮುಂಚೆ ಚಾಕ್ಲೇಟ್ ಕೊಡ್ತಾ ಇದ್ವಿ, ಆಮೇಲೆ ಮೈಸೂರು ಪಾಕು, ಆಮೇಲೆ ಅವ್ರ ಹೆಸರಲ್ಲಿ ಕಾರ್ಯಕ್ರಮ, ಸ್ವಲ್ಪ ಅನ್ನದಾನ ಎಲ್ಲ ಮಾಡ್ತಾ ಇದ್ವಿ. ನಮ್ಮ ಜಮೀರಣ್ಣ ಅವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅಂತಪ್ಪಣ್ಣ, ಡಿ ಸಿ ರಮೇಶಣ್ಣ, ಲಕ್ಷ್ಮೀನಾರಾಯಣ ಅವರು, ಆಮೇಲೆ ಎಲ್ಲ ಕಾರಣಾಂತರದಿಂದ ಬರಬೇಕಾಗಿತ್ತು, ಬರೋಕ್ಕಾಗಿಲ್ಲ. ಮಹೇಂದ್ರ ಮನೋಹರ್ ಸರ್ ಬಂದಿದ್ದರು, ಬಂದು ಎಲ್ಲರಿಗೆ ಅನ್ನದಾನ ಮಾಡಿ ಅವರು ಸ್ವಲ್ಪ ನಿಂತು ಹೋದರು. ಮತ್ತು ನಮ್ಮ ಸಂಘಕ್ಕೆ ಪ್ರತಿ ಸಲನೂ ಕೆಲವರೆಲ್ಲ, ಜಮೀರಣ್ಣ ಆಗಿರ್ಬೋದು, ಲಕ್ಷ್ಮೀನಾರಾಯಣ ಆಗಿರ್ಬೋದು, ಮಹೇಂದ್ರ ಮನೋಹರ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಅಂತಪ್ಪಣ್ಣ, ಡಿ ಸಿ ರಮೇಶ್, ಪ್ರತಿಯೊಬ್ಬರು ನಮ್ಮ ಸಂಘಕ್ಕೆ ಸಹಕಾರ ನೀಡಿದ್ದಾರೆ. ಅವ್ರಿಗೆಲ್ಲ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳೋಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಇವರೆಲ್ಲ ಕಾರಣ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ನಾನು ಏನೇ ಒಂದು ಕಾರ್ಯಕ್ರಮ ಮಾಡಿದರು ಅವರು ಸಹಕಾರ ನನಗೆ ನೀಡ್ತಾನೆ ಬಂದಿದ್ದಾರೆ. ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳೋಕ್ಕೆ ನಾನು ಬಯಸ್ತೇನೆ. ಶಂಕರ್ನಾಗ್ ಅವರು ಇಲ್ಲ ಅಂತ ನಾವು ಯಾವತ್ತೂ ತಿಳ್ಕೊಂಡಿಲ್ಲ. ಆಟೋ ಚಾಲಕರ ವಿರೋಧದಲ್ಲಿ ಸರಿ ಚಾಲಕರಿಗೆ ಎಲ್ಲ ಸಪ್ಪತ್ತಾಗಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣು ಅಣ್ಣ, ಅಂಬರೀಶ್ ಅಣ್ಣ, ಶಂಕರ್ ಅಣ್ಣ, ಪ್ರಭಾಕರ್ ಅಣ್ಣ, ಇವರೆಲ್ಲ ಇತಿಹಾಸ ರಾಜರಿದ್ದಾರೆ. ಒಂದಲ್ಲ ಒಂದು ದಿವಸ ಆ
ಅವರು ಸಾಧನೆ ಅವರ ಆದರ್ಶಗಳಲ್ಲೆಲ್ಲ ನಾವು ನಡಿಬೇಕನ್ನೋ ಒಂದು ಆದರ್ಶ. ಅವ್ರ ಆದರ್ಶ ತೊಗೊಂಡ್ರೆ ನಾವು ಎಷ್ಟೋ ಮೇಲ್ಕೊಬೋದು. ನಾವು ಪ್ರತಿಯೊಬ್ಬರು ಅಂಥ ವ್ಯಕ್ತಿಗಳ ಆದರ್ಶಗಳು ತೊಗೊಂಡ್ರೆ ನಾವು ಕೆಲಸ ಮಾಡೋಕ್ಕೆ ನಾನು ಇದು ಮಾಡ್ತೇನೆ. ರಾಜಣ್ಣ ಆಗಿರ್ಬೋದು, ಅಮರೇಶಣ್ಣ, ಶಂಕರಣ್ಣ, ಪ್ರತಿಯೊಬ್ಬರು ನಾನು ಅವ್ರಿಗಾಗಿ ಒಂದು ಚಿತ್ರನೂ ಮಾಡಿದೆ ಆಟೋರಾಮಣ್ಣ ಅಂತ. ಅವ್ರ ಆದರ್ಶಗಳು ತೊಗೊಂಡು ಶಂಕರ್ನಾಗ ಅವರು ಆಟೋ ರಾಜ ತಗೊಂಡು ನಾನು ಆಟೋ ರಾಮಣ್ಣ ತಗೊಂಡೆ. ಅವರು ಆಟೋ ರಾಜ ತಗೊಂಡು ಆಟೋ ಚಾಲಕರ ಗೌರವದಲ್ಲಿ ಉಳ್ಕೊಂಡ್ರು. ನಾವು ಆಟೋ ಅವ್ರ ಹೆಸರಲ್ಲಿ ಇನ್ನೂ ಸೇವೆ ಮಾಡಬೇಕನ್ನೋ ಆಸೆ. ಆ ದೇವ್ರು ನನಗೆ ಕೊಟ್ಟರೆ ಇನ್ನೂ ಸೇವೆ ಮಾಡ್ತೇವೆ ಅಂತ ನಾನು ಹೇಳ್ತಾ ನಮ್ಮ ಪಾಷಾ ಅವರಿಗೆ